ಇನ್ನು ಜೆಸಿ ನಗರ ಸಂಪಂಗಿರಾಮ್ ನಗರದಲ್ಲೂ ಕೂಡ ಮಳೆಯ ಅವಾಂತರ ಜೋರಾಗಿದೆ. ಮನೆಗಳಿಗೆ ರಸ್ತೆ ಡ್ರೈನೇಜ್ ರಾಜಕಾಲುವೆಯ ನೀರೆಲ್ಲ ಕೂಡ ನುಗ್ಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ಡ್ರೈನೇಜ್ ನೀರು ಮಳೆ ನೀರು ನುಗ್ಗಿದೆ. ಚರಂಡಿ ನೀರು ಮನೆಯೊಳಕ್ಕೆ ನುಗ್ಗಿದ್ರೆ ಹೇಗಾಗಿರಬೇಕು ಅದನ್ನ ಹೊರಹಾಕುವಂತದ್ದು ಬಹಳ ದೊಡ್ಡ ಸವಾಲು. ನರಕ ಯಾತನೆ 50ಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿ ಕೊಚ್ಚೆ ನೀರು ನುಗ್ಗಿದೆ. ಜೆಸಿ ನಗರ ಮತ್ತು ಸಂಪಂಗಿರಾಮನದ ನಗರ ಸೇರಿ ಹಲವೆಡೆ ಈ ರೀತಿಯಾದಂತ ಮಳೆಯ ಅವಾಂತರ. ಇನ್ನು ತೌಸಿಫ್ ಎಂಬುವರ ಎಲೆಕ್ಟ್ರಾನಿಕ್ ಶೋರೂಮ್ ಅಂತೂ ನೀರು ಪಾಲಾಗಿದೆ. ಜನರಿಗೆ ಭಾರಿ ಸಂಕಷ್ಟ. 50ಕ್ಕೂ ಹೆಚ್ಚು ಮನೆಗಳಿಗೆ ಡ್ರೈನೇಜ್ ನೀರು ನುಗ್ಗಿತು. ತೌಸಿಫ್ ಎಂಬುವರ ಎಲೆಕ್ಟ್ರಾನಿಕ್ ಶೋರೂಮ್ ನೀರು ಪಾಲಾಗಿದೆ. ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲವೂ ಕೂಡ ನೀರು ಪಾಲಾದರೆ ಭಾರಿ ಹಾನಿನೇ. ರಾತ್ರಿಯ ಮಳೆಗೆ ಬೆಂಗಳೂರು ತತ್ತರ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ನೀರು ಮನೆಯೊಳಕ್ಕೆ ನುಗ್ಗಿದೆ ಅನ್ನೋದನ್ನ. ಕೆರೆ ತರ ಕಾಣಿಸ್ತಾ ಇದೆ ಆದರೆ ಇವು ಮನೆಯೊಳಕ್ಕೆ ನುಗ್ಗಿರುವಂತಹ ನೀರು. ಕೊಚ್ಚೆ ನೀರು ಕೊಳಚೆ ನೀರು ಕೂಡ ಮನೆಯೊಳಕ್ಕೆ ನೀರು ನುಗ್ಗಿದೆ ಹಲವು ಕಡೆ. ರಾಜ ಕಾಲುವೆ ನೀರು ಮನೆಯೊಳಕ್ಕೆ, ಜೊತೆಗೆ ಹಲವು ಅಂಗಡಿ ಮಳಿಗೆಗಳಿಗೂ ಕೂಡ ಎಲೆಕ್ಟ್ರಾನಿಕ್ ಶೋರೂಮ್ಗೆ ನೀರು ನುಗ್ಗಿದ ಪರಿಣಾಮವಾಗಿ ಉಪಕರಣಗಳೆಲ್ಲವೂ ಕೂಡ ನೀರು ಪಾಲಾಗಿವೆ. ಸಾಕಷ್ಟು ನಷ್ಟ. ಆ ನೀರನ್ನ ಹೊರಹಾಕೋದೇ ಅಲ್ಲಿನ ಸಿಬ್ಬಂದಿಗಳಿಗೆ ಬಹಳ ದೊಡ್ಡ ಸವಾಲಾಗಿತ್ತು. ಇನ್ನು ಮನೆಯೊಳಗಿನ ಚಿತ್ರಣ ನೋಡ್ತಾ ಇದ್ದೀವಿ. ಮನೆಯಲ್ಲಿರುವಂತಹ ಎಲ್ಲಾ ವಸ್ತು ನೀರು ಪಾಲಾಗಿದೆ. ಆ ನೀರನ್ನ ಹೊರಹಾಕೋದು ದೊಡ್ಡ ಸವಾಲು. ಸತತವಾಗಿ ಸುರಿದ ಧಾರಾಕಾರ ಮಳೆಯ ಅವಾಂತರ ಇದು. ಬೆಚ್ಚಿ ಬಿದ್ದಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ರಾತ್ರಿ ಇಡೀ ನಿದ್ದೆ ಇಲ್ಲ. ಈ ನೀರನ್ನ ಹೊರಹಾಕೋದೇ ಅವರ ಕೆಲಸವಾಗಿತ್ತು. ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಈ ರೀತಿ ಡ್ರೈನೇಜ್ ನೀರು ನುಗ್ಗಿದೆ. ಎಲೆಕ್ಟ್ರಾನಿಕ್ ಶೋರೂಮ್ಗಳನ್ನ ಕೂಡ ನೋಡಿದ್ವಿ ನಾವು. ತೌಸಿಫ್ ಅನ್ನೋರಿಗೆ ಸೇರಿದ್ದು ಅದು ಕೂಡ ನೀರು ಪಾಲಾಗ್ಬಿಟ್ಟಿದೆ. ನಾಗರಬಾವಿ ಬಳಿಯಂತೂ ಬಿಡಿಎ ಲೇಔಟ್ಗೂ ನೀರು ನುಗ್ತು. 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಚರಂಡಿ ನೀರು ಮನೆಯೊಳಕ್ಕೆ ನುಗ್ಗಿದ್ರೆ ಮಳೆ ನೀರಾದರೂ ಹೊರಕಡೆ ಹಾಕ್ಬೋದೇನೋ, ಆದರೆ ಚರಂಡಿ ನೀರನ್ನು ಹೊರಹಾಕುವಂಥದ್ದು ಅದರಿಂದ ಆದಂತಹ ಸಮಸ್ಯೆಗಳನ್ನು ಎದುರಿಸೋದು ಬಹಳ ದೊಡ್ಡ ಸವಾಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.